ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕನ್ನಡ ವಾಹಿನಿ ಚಾನಲ್ಗೆ ಸ್ವಾಗತ ಕೆ ಎಸ್ ಆರ್ ಟಿ ಸಿ ಮಹಿಳೆಯರಿಗೆ ಇನ್ನೊಂದು ಸಿಹಿ ಸುದ್ದಿ ಕೊಟ್ಟ ರಾಜ್ಯ ಸರ್ಕಾರ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ತೋರಿಗೆ ಸಿಹಿ ಸುದ್ದಿ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ಯೋಜನೆಗಳನ್ನು ಜಾರಿಗೆ ತರುತ್ತಲೇ ಇದೆ ಮೊದಲು ತನ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗಮನ ಹರಿಸಿದ ರಾಜ್ಯ ಸರ್ಕಾರ ಇದೀಗ ಜನರಿಗೆ ಅನುಕೂಲವಾಗುವಂತಹ ಇನ್ನೂ ಒಂದಿಷ್ಟು ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ನಿರತವಾಗಿದೆ ಸದ್ಯದಲ್ಲಿಯೇ ರಾಜ್ಯದಲ್ಲಿ ಟಿ ಸಿ ಬಸ್ಗಳು ಹೊಸ ನಮೂನೆಯಲ್ಲಿ ಬಿಡುಗಡೆಯಾಗಲಿವೆ ವಿಶೇಷವಾಗಿ ಶಕ್ತಿ ಯೋಜನೆಯ ಬಳಿಕ ಸಾರಿಗೆ ಇಲಾಖೆ ಹೊಸ ವಿನ್ಯಾಸದಲ್ಲಿ ಹೊಸ ಮಾದರಿಯ ಬಸ್ಸುಗಳನ್ನು ರಸ್ತೆಗಿಳಿಸಲಿದೆ ವಿಶೇಷವೆಂದರೆ ರಾಜಹಂಸ ಮಾದರಿಯ ವ್ಯವಸ್ಥೆ ಹೊಂದಿರುವ ಸಾಮಾನ್ಯ ಬಸ್ಸುಗಳಲ್ಲಿ ಇನ್ನೂ ಪ್ರಯಾಣಿಸಬಹುದು ಹೌದು ಸಾಮಾನ್ಯ ಸಾರಿಗೆಯಲ್ಲಿಯೂ ಕೂಡ ರಾಜಹಂಸ ಮಾದರಿಯ ವ್ಯವಸ್ಥೆಯನ್ನು ಅಳವಡಿಸಿರುವ ಹೊಸ ರೀತಿಯ ಬಸ್ಸುಗಳನ್ನು ಆರ್ ಟಿ ಸಿ ಬಿಡುಗಡೆ ಮಾಡಲಿದೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ ಇವರು ಸ್ವತಃ ವಿನೂತನ ಮಾದರಿಯ ಬಸ್ ಪರಿಶೀಲನೆ ಮಾಡಿದ್ದಾರೆ ಕೆಂಪು ಬಸ್ಸಿನಲ್ಲಿ ಕೂಡ ಇನ್ನು ಮುಂದೆ ರಾಜಹಂಸ ಬಸ್ಸಿನಲ್ಲಿ ಇರುವಂತಹ ಸೇವೆಯನ್ನು ಪ್ರಯಾಣಿಕರಿಗೆ ಕೊಡಲಾಗುವುದು ಮುಂದಿನ ಒಂದೂವರೆ ತಿಂಗಳಿನಲ್ಲಿ ವಿನೂತನ ಮಾದರಿಯ ಸುಮಾರು ನೂರು ಕೆ ಎಸ್ ಆರ್ ಟಿ ಸಿ ಬಸ್ಗಳು ರಾಜ್ಯಾದ್ಯಂತ ರಸ್ತೆಗೆ ಬರಲಿದೆ ಇನ್ನು ಆರಂಭದಲ್ಲಿ ಈ ಹೊಸ ಮಾದರಿಯ ಬಸ್ಗಳನ್ನು ಬೆಂಗಳೂರಿನಿಂದ ಧರ್ಮಸ್ಥಳದವರೆಗಿನ ಪ್ರಯಾಣಕ್ಕೆ ಸಂಚಾರ ಮಾಡಲು ಬಿಡುಗಡೆ ಮಾಡಲಾಗುವುದು ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ ರಾಜ್ಯ ಕೆ ಎಸ್ ಆರ್ ಟಿ ಸಿಯಲ್ಲಿ ಇನ್ನಷ್ಟು ಹೊಸ ಬಸ್ಗಳು ಬಿಡುಗಡೆಯಾಗಲಿವೆ ಇನ್ನು ನಿನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಖಾಸಗಿ ವಾಹನಗಳ ಸಂಘಟನೆಗಳ ಅಧ್ಯಕ್ಷರುಗಳು ಸಭೆಯನ್ನು ನಡೆಸಿದ್ದು ಖಾಸಗಿ ಬಸ್ಗಳನ್ನು ಕೂಡ ಶಕ್ತಿ ಯೋಜನೆಯಡಿಯಲ್ಲಿ ಸೇರಿಸಲು ಮನವಿ ಮಾಡಲಾಗಿದೆ ಶಕ್ತಿ ಯೋಜನೆಯ ಬಳಿಕ ಬಹುತೇಕ ಹೆಂಗಸರು ಖಾಸಗಿ ವಾಹನಗಳನ್ನು ಬಳಸುವುದೇ ಇಲ್ಲ ಹಾಗಾಗಿ ಟ್ಯಾಕ್ಸಿ ಆಟೋ ಮೊದಲಾದ ಖಾಸಗಿ ವಲಯದ ವಾಹನಗಳಿಗೆ ಭಾರಿ ನಷ್ಟ ಉಂಟಾಗಿದೆ ಇದರಿಂದಾಗಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಎಂದು ಖಾಸಗಿ ವಾಹನಗಳ ಸಂಘದ ಅಧ್ಯಕ್ಷರುಗಳು ಸಿಎಂ ಸಿದ್ದರಾಮಯ್ಯ ಹಾಗೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನು ಒಳಗೊಂಡ ತಂಡದೊಂದಿಗೆ ಚರ್ಚೆ ನಡೆಸಿದ್ದಾರೆ